ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮತ್ತೆ ಮಾಣಿಕ್ಯ ಚಾನಲ್ಗೆ ಸ್ವಾಗತ ನಾನು ಸ್ಮಿತ ಇವತ್ತು ನಾನು ಮಕ್ಕಳಿಗೆ ವಿಜುವಲ್ ಡಿಸ್ಕ್ರಿಮಿನೇಷನ್ ಅಂದರೆ ಏನು ಅದು ಏನಕ್ಕೆ ಉಪಯೋಗ ಆಗುತ್ತೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವರ್ಕ್ಶೀಟ್ಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬರಾಗಿದ್ದು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನೀ ಸೊ ದಟ್ ನಿಮಗೆ ಹೊಸ ಹೊಸ ವಿಡಿಯೋಗಳು ಸಿಗುತ್ತೆ ಮಕ್ಕಳ ಎಜುಕೇಷನ್ಗೆ ಸಂಬಂಧಪಟ್ಟ ಹಾಗೆ ತುಂಬ ವಿಡಿಯೋಗಳನ್ನು ಮಾಡ್ತೀನಿ ಹಾಗೇ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ವಿಡಿಯೋಗಳು ನಿಮಗೆ ಇನ್ನು ಮುಂದೆ ಸಿಗುವಂತಹ ಚಾನ್ಸಸ್ ತುಂಬ ಇದೆ ಸೊ ಮೊದಲು ಈಗ ವಿಷುವಲ್ ಡಿಸ್ಕ್ರಿಮಿನೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಪಕ್ಕದಲ್ಲೇ ನಿಮಗೆ ಒಂದು ಬೆಲ್ ಐಕಾನ್ ಇದೆ ಅದನ್ನು ನೀವು ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ವಿಷುವಲ್ ಡಿಸ್ಕ್ರಿಮಿನೇಷನ್ ವಿಷುವಲ್ ಅನ್ನೋದ್ರಲ್ಲೇ ನಮಗೆ ಸಿಗುತ್ತೆ ವಿಷುವಲ್ ಅಂದರೆ ನಾವು ನೋಡುವಂಥದ್ದು ಸೊ ನಾವು ಏನು ನೋಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನೇ ಮೇಯ್ನಾಗಿ ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ಏನು ನೋಡ್ತಾ ಇದ್ದೀವಿ ಫಸ್ಟ್ ಕ್ವಶನ್ ಬರುತ್ತೆ ಸೊ ಅದರಲ್ಲಿ ನೋಡೋದ್ರಲ್ಲಿ ತುಂಬ ವಿಧಾನಗಳಿದೆ ಈಗ ಮಗುಗೆ ನಾವು ಎರಡು ಪೆನ್ಗಳನ್ನು ಕೊಟ್ಟಿದ್ದೀವಿ ಅಂತ ಅಂದ್ಕೊಳ್ಳಿ ಅಥವಾ ಎರಡು ಮಾರ್ಕರ್ನ ಕೊಟ್ಟಿದ್ದೀವಿ ಎರಡೂ ಬೇರೆ ಬೇರೆ ಕಲರ್ ಇದೆ ಮಗು ನೋಡಿದ ತಕ್ಷಣ ಜಸ್ಟ್ ಟೂ ಪೆನ್ಸ್ ಅನ್ನತ್ತೋ ಟೂ ಡಿಫ್ರೆಂಟ್ ಕಲರ್ ಪೆನ್ಸ್ ಅನ್ನತ್ತೋ ಒನ್ ರೆಡ್ ಪೆನ್ ಒನ್ ಬ್ಲೂ ಪೆನ್ ಅನ್ನತ್ತೋ ಅದ್ರ ಮೇಲೆ ಡಿಪೆಂಡ್ ಅಂದರೆ ನಾವು ಏನು ನೋಡ್ತಾ ಇದ್ದೀವಿ ಅದನ್ನು ನಾವು ಹೇಗೆ ಹೇಳ್ತಾ ಇದ್ದೀವಿ ಸೊ ಅದೇ ವಿಜುವಲ್ ಡಿಸ್ಕ್ರಿಮಿನೇಷನ್ ವಿಜುವಲ್ ಡಿಸ್ಕ್ರಿಮಿನೇಷನ್ ಈಸ್ ದ ಎಬಿಲಿಟಿ ಟು ರೆಕಗ್ನೈಸ್ ದ ಡೀಟೇಲ್ಸ್ ಇನ್ ವಿಜುವಲ್ ಇಮೇಜಸ್ ನಾವು ಏನು ನೋಡ್ತೀವೋ ವಿಜುವಲ್ ಡಿಸ್ಕ್ರಿಮಿನೇಷನ್ ಅನ್ನೋದು ಒಂದು ಎಬಿಲಿಟಿ ಯಾವ ಎಬಿಲಿಟಿ ಅದು ಟು ರೆಕಗ್ನೈಸ್ ದ ಡೀಟೇಲ್ಸ್ ಇನ್ ವಿಜುವಲ್ ಇಮೇಜಸ್ ನಾವು ನೋಡುವಂತಹ ವಿಜುವಲ್ ಇಮೇಜ್ ಆಗಿರಬಹುದು ಏನಾದ್ರೂ ಆಗಿರ್ಬೋದು ಮೇನ್ ಆಗಿ ವಿಜುವಲ್ ಡಿಸ್ಕ್ರಿಮಿನೇಷನ್ ಅಂತ ಮಕ್ಳಿಗೆ ಬರೋದು ಇಮೇಜಸ್ ಅಲ್ಲಿ ಬಟ್ ಅದನ್ನ ಬಿಟ್ಟು ನಾವೇನಾದ್ರೂ ಏನೇನು ನೋಡಿದಾಗ್ಲೂ ಆ ಮಗು ಅದರಲ್ಲಿ ಏನೇನು ಡಿಫ್ರೆನ್ಸಸ್ ಇದೆ ಅನ್ನೋದನ್ನ ಕಂಡುಹಿಡಿಯುತ್ತಲ್ಲ ಸೊ ಅದೇನೇ ವಿಜುವಲ್ ಡಿಸ್ಕ್ರಿಮಿನೇಷನ್ ಸೊ ಯಾವ್ಯಾವುದು ಈ ವಿಜುವಲ್ ಡಿಸ್ಕ್ರಿಮಿನೇಷನ್ ಡೀಟೇಲ್ಸ್ ಅಂತ ಹೇಳಿದ್ವಿ ಆ ಡೀಟೇಲ್ಸ್ ಏನೇನು ಅಂತ ಹೇಳೋದಾದರೆ ಸೊ ಅದರಲ್ಲಿ ಯಾವ್ಯಾವುದು ಲೈಕ್ನೆಸ್ ಫಸ್ಟ್ ಒನ್ನು ಅದೆಲ್ಲ ಲೈಕ್ ಆಗಿದ್ದೇನೆ ಒಂದೇ ಥರ ಇದೆಯಾ ಏನಾದರೂ ಎಕ್ಸಾಂಪಲ್ಲು ಈ ಎರಡು ಪೆನ್ ನಾನು ನಿಮಗೆ ತೋರಿಸ್ತೀನಿ ಮಾರ್ಕರ್ ಎರಡೂ ಒಂದೇ ಥರ ಇದೆಯಾ ಎಲ್ಲ ಕಡೆ ಒಂದೇ ಥರ ಬರೆದಿದ್ದಾರಾ ಅದರ ಹೆಸರು ಒಂದೇನಾ ಅಂತ ನೋಡುತ್ತೆ ನೆಕ್ಸ್ಟ್ ಕಲರ್ ಇಲ್ಲಿ ಚೇಂಜ್ ಇದೆ ಅಂತ ಇಲ್ಲಿ ಕಲರ್ ಚೇಂಜ್ ಇದೆ ಸೊ ಇಷ್ಟು ಮೇಲ್ಗಡೆ ಮಾತ್ರ ನಾವು ಹೇಳ್ತಾ ಇರೋದೀಗ ಸೊ ಆ ಥರ ಎಲ್ಲಿ ಕಲರ್ ಚೇಂಜ್ ಇದೆ ಎಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಸೊ ಇಲ್ಲಿ ಎಲ್ಲರೂ ಬ್ಲೂ ಅಂತ ಬರೆದಿರ್ತಾರೆ ಇನ್ನೊಂದು ಕಡೆ ರೆಡ್ ಅಂತ ಬರೆದಿರ್ತಾರೆ ಈ ಥರ ಡಿಫ್ರೆನ್ಸಸ್ನ ನೋಡೋದು ಅಥವಾ ಲೈಕ್ ಆಗಿದೆಯಾ ಸೈಜ್ ನೋಡುತ್ತೆ ಸೊ ಒಂದೇ ಸೈಜ್ ಇದೆಯಾ ಥಿಕ್ನೆಸ್ ಒಂದೇ ಇದೆಯಾ ಇವೆಲ್ಲ ಲೈಕ್ನೆಸ್ ಆ್ಯಂಡ್ ಡಿಫ್ರೆನ್ಸಸ್ ಏನು ಡಿಫ್ರೆನ್ಸ್ ಇದೆ ಈಗ ಇಲ್ಲಿ ಕಲರ್ ಡಿಫ್ರೆನ್ಸ್ ಇದೆ ಆಫ್ ದ ಆಬ್ಜೆಕ್ಟ್ ಆರ್ ಸಿಂಬಲ್ಸ್ ಇನ್ಕ್ಲೂಡಿಂಗ್ ಶೇಪ್ಸ್ ಕಲರ್ಸ್ ಸೈಜ್ ಓರಿಯೆಂಟೇಷನ್ ಇದೆಲ್ಲನೂ ಬರುತ್ತೆ ಸೊ ಇಲ್ಲಿ ನಾವು ಮೇನಾಗಿ ನೋಡೋದು ಲೈಕ್ನೆಸ್ ಮತ್ತು ಡಿಫರೆನ್ಸ್ ಇದೆರಡು ಮೇನಾಗಿ ಇಂಪಾರ್ಟೆಂಟು ಸೊ ಅದ್ರ ಜೊತೆಗೆ ನಾವೇನು ಮಾಡ್ತೀವಿ ಅದರ ಕಲರ್ಸು ಶೇಪ್ಸು ಸೈಜು ಓರಿಯೆಂಟೇಷನ್ ಇದೆಲ್ಲನೂ ಸಹ ನೋಡೋದು ಇದೇ ವಿಜುವಲ್ ಡಿಸ್ಕ್ರಿಮಿನೇಷನ್ ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ವರ್ಕ್ಶೀಟ್ನ ಈಗ ನೋಡೋಣ ಫಸ್ಟ್ ಒನ್ನು ರಿಪೀಟ್ ದ ಪ್ಯಾಟರ್ನ್ ಇಲ್ಲಿ ಒಂದು ಪ್ಯಾಟರ್ನ್ಗಳನ್ನು ಕೊಟ್ಟಿದೆ ಇಲ್ಲಿ ನೀವು ನೋಡ್ಬೋದು ಆಲ್ರೆಡಿ ನಾನು ಕೆಲವೊಂದು ಡ್ರಾ ಮಾಡಿಟ್ಟಿದ್ದೀನಿ ಈ ಸೈಡ್ ಏನ್ನ ಡ್ರಾ ಮಾಡಿದ್ದೀನೋ ಅದೇ ಥರ ಮಗು ಈ ಕಡೆಗೆ ಡ್ರಾ ಮಾಡಬೇಕು ಎಕ್ಸಾಂಪಲು ಸೊ ಈಗ ಇಲ್ಲಿ ನೋಡುತ್ತೆ ಇಲ್ಲಿ ಸ್ಲೀಪಿಂಗ್ ಲೈನ್ ಸ್ಲ್ಯಾಂಟಿಂಗ್ ಲೈನ್ ನೆಕ್ಸ್ಟು ಸ್ಲೀಪಿಂಗ್ ಲೈನ್ ಸ್ಲ್ಯಾಂಟಿಂಗ್ ಲೈನ್ ಸ್ಲೀಪಿಂಗ್ ಲೈನ್ ಇಲ್ಲಿ ಮಗು ಈ ಡಾಟ್ನ ಬಿಡಬೇಕು ಇಲ್ಲಿ ಈ ಡಾಟ್ನ ಬಿಡಬೇಕು ಅನ್ನೋದು ಮಗುಗೆ ಗೊತ್ತಾಗಬೇಕು ಸೊ ಅದು ಗೊತ್ತಾಗೋದೇ ಇಲ್ಲಿರುವಂತಹ ಮೇನ್ ಇದು ಸೊ ಈ ಥರ ಶೀಟ್ ಪ್ರೊಟೆಕ್ಟರ್ಸ್ಗಳು ಸಿಗುತ್ತೆ ಅದನ್ನು ಯೂಸ್ ಮಾಡೋದ್ರಿಂದ ನೀವು ಒಂದೇ ಶೀಟ್ನ ಎಷ್ಟು ಸತಿ ಬೇಕಾದರೂ ಯೂಸ್ ಮಾಡ್ಬೋದು ಈಗ ನೋಡಿ ನಾನು ಯೂಸ್ ಮಾಡಿದೆ ಎರೇಸ್ ಮಾಡಿದೆ ಸೊ ಈ ಥರ ನಾವು ಯಾವ ಎಷ್ಟು ಸತಿನಾದರೂ ಇದನ್ನು ಶೀಟ್ಗಳನ್ನು ಯೂಸ್ ಮಾಡ್ಬೋದು ಈ ಥರ ನಿಮಗೆ ಸ್ಟೇಷನರಿ ಅಂಗಡಿಗಳಲ್ಲಿ ಸಿಗುತ್ತೆ ಸೊ ತಂದು ಇಟ್ಕೋಬೋದು ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ನೆಕ್ಸ್ಟ್ ಒಂದು ಅದೇ ಥರದ್ದೇ ಇಲ್ಲಿ ಹೆಚ್ ಥರ ಇದೆ ಇದು ಈ ಪ್ಯಾಟರ್ನ ಇಲ್ಲಿ ಮಗು ಡ್ರಾ ಮಾಡಬೇಕು ಸೊ ಇಲ್ಲಿ ಮಗುಗೆ ತುಂಬ ಕೇರ್ಫುಲ್ ಆಗಿರಬೇಕು ಎಲ್ಲೆಲ್ಲಿ ಸ್ಟ್ಯಾಂಡಿಂಗ್ ಲೈನ್ ಬರುತ್ತೆ ಎಲ್ಲಿ ಸ್ಲೀಪಿಂಗ್ ಲೈನ್ ಬರುತ್ತೆ ಎಲ್ಲಿ
ಅದು ಜಾಯಿನ್ ಮಾಡಬಾರ್ದು ಇದನ್ನೆಲ್ಲ ನೋಡುತ್ತೆ. ಸೊ ಅಲ್ಲಿ ಮಗುವ ಕಾನ್ಸಂಟ್ರೇಷನ್ ಸಹ ತುಂಬಾ ಇಂಪ್ರೂವ್ ಆಗುತ್ತೆ. ಇದು ಫಸ್ಟ್ ವರ್ಕ್ಶೀಟ್. ನೆಕ್ಸ್ಟ್ ಕಂಪ್ಲೀಟ್ ದ ಪ್ಯಾಟ್ರನ್. ಪ್ಯಾಟ್ರನ್ನ ಕಂಪ್ಲೀಟ್ ಮಾಡಬೇಕು. ಇಲ್ಲೊಂದಿಷ್ಟು ಪ್ಯಾಟ್ರನ್ಗಳನ್ನು ಕೊಟ್ಟಿದೆ. ಸೊ ಈ ಥರ ತುಂಬ ಇದೆ, ನಾನು ಒಂದೊಂದಾಗೆ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ಹಾರ್ಟ್ ಹಾರ್ಟ್ ಸರ್ಕಲ್ ಹಾರ್ಟ್ ಹಾರ್ಟ್. ನೆಕ್ಸ್ಟ್ ಏನು ಬರಬೇಕು? ಸರ್ಕಲ್ ಸ್ಟಾರ್ ಸ್ಕ್ವೇರ್ ಸ್ಟಾರ್ ಸ್ಕ್ವೇರ್ ಸ್ಟಾರ್. ಸೊ ಈ ಥರ ಮಗು ಆ ಪ್ಯಾಟ್ರನ್ಗಳನ್ನು ನೋಡ್ತಾ ಹತ್ತೆ. ನೀವೊಂದು ಅಬ್ಸರ್ವ್ ಮಾಡಿರಬಹುದು, ನಾನು ಯಾವುದನ್ನೇ ಆದ್ರೂ ಇಲ್ಲಿ ಸಿಂಪಲ್ ಆಗಿ ಇಟ್ಟಿದ್ದೀನಿ, ಆ ಮಗುಗೆ ಕನ್ಫ್ಯೂಸ್ ಆಗಬಾರ್ದು, ಬಟ್ ಕಲಿಯೋದನ್ನು ಸಹ ಕಲಿಬೇಕು. ಆ ಥರನೇ ನಾನಿಲ್ಲಿ ಮಾಡಿರುವಂತಹ ವರ್ಕ್ಶೀಟ್ಸ್. ಇದು ಎಲ್ಲನೂ ನಾನಾಗೆ ಡ್ರಾ ಮಾಡಿದ್ದೀನಿ. ನೀವು ಡ್ರಾಯಿಂಗಲ್ಲಿ ತುಂಬ ಚೆನ್ನಾಗಿದ್ದರೆ ಇನ್ನೂ ಎಕ್ಸ್ಟ್ರಾ ಡ್ರಾಯಿಂಗ್ಗಳನ್ನು ಸೇರಿಸ್ಕೋಬೋದು. ನಾನು ಬೇಸಿಕ್ ಡ್ರಾಯಿಂಗ್ಗಳನ್ನು ಯೂಸ್ ಮಾಡಿ ಇಲ್ಲಿ ತೋರಿಸಿರೋಂಥದ್ದು. ಸೊ ನೆಕ್ಸ್ಟ್ ಒಂದು ಆಡ್ ಒನ್ ಔಟ್. ಆಡ್ ಒನ್ ಔಟ್, ಈಗ ನೋಡಿ ಇಲ್ಲಿ ಎಲ್ಲ ನೋಡೋಕ್ಕೆ ಒಂದೇ ಥರ ಅನಿಸುತ್ತೆ ನೋಡೋದಕ್ಕೆ. ಇದೊಂದು ಮಾತ್ರ ಚೇಂಜ್ ಇದೆ, ಇಲ್ಲಷ್ಟೇ ಸರ್ಕಲ್ ಸರ್ಕಲ್, ಇದೊಂದು ಮಾತ್ರ ಓವಲ್ ಸರ್ಕಲ್ ಸರ್ಕಲ್. ಸೊ ಯಾವುದು ಡಿಫ್ರೆಂಟ್ ಇರುತ್ತೋ ಅದನ್ನು ಮಾತ್ರ ಮಗು ಇದನ್ನು ಅಷ್ಟೇ ನೋಡಿ, ತಕ್ಷಣ ನೋಡಿದ ತಕ್ಷಣ ಗೊತ್ತಾಗೋದೇ ಇಲ್ಲ. ದೊಡ್ಡವ್ರಿಗೆ ಅನ್ನಿಸುತ್ತೆ ಇದು ಕನ್ಫ್ಯೂಸ್ ಆಗುತ್ತೆ. ಸೊ ಹಾಗಾಗಿ ವಿಜುವಲ್ ಡಿಸ್ಕ್ರಿಮಿನೇಷನ್ ಅನ್ನೋದಿದೆಲ್ಲ ತುಂಬಾ ಇಂಪಾರ್ಟೆಂಟ್. ಇವೆಲ್ಲನೂ ಮಗು ಈಗಲಿಂದನೇ ಮಾಡ್ತಾ ಹೋದರೆ ಹೈಯರ್ ಸ್ಟಡೀಸ್ಗೆ ಹೋದಾಗ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ ಒಂದು ಸಾರಿ ಬಿಗ್ ಮೀಡಿಯಂ ಆ್ಯಂಡ್ ಸ್ಮಾಲ್. ಇಲ್ಲಿ ನಾನು ಒಂದಿಷ್ಟು ಕಲರ್ಸಲ್ಲಿ ಸ್ಟಾರ್ಸು ಡ್ರಾ ಮಾಡಿದ್ದೀನಿ. ಕೆಲವೊಂದು ನೋಡಿ, ದೊಡ್ಡ ಸ್ಟಾರ್ ಇದೆ, ಮೀಡಿಯಂ ಸ್ಟಾರ್ ಇದೆ, ಸಣ್ಣ ಸ್ಟಾರ್ ಇದೆ. ಸೊ ಇಲ್ಲಿ ಮಗುಗೆ ಯಾವ್ಯಾವುದು ಬಿಗ್ ಅನ್ನೋದನ್ನು ಫಸ್ಟ್ ಕಂಡುಹಿಡಿಬೇಕು, ಅಲ್ಲಿ ಎಷ್ಟು ಕೌಂಟ್ ಮಾಡಬೇಕು. ಆಮೇಲೆ ಸೊ ಈಗ 1 2 3 4 5 6 7 7 ಅಂತ ಇಲ್ಲಿ ಬರೀತೆ. ಇಲ್ಲಿ ಕೌಂಟಿಂಗು ಆಯಿತು, ಬಿಗ್ ಯಾವುದು ಅನ್ನೋದನ್ನು ಐಡೆಂಟಿಫೈ ಮಾಡಿದಾಗೂ ಆಯಿತು. ನೆಕ್ಸ್ಟು ಮೀಡಿಯಂ, ಮೀಡಿಯಂ ಎಷ್ಟಿದೆ ಅಂತ ಕೌಂಟ್ ಮಾಡುತ್ತೆ. 1 2 3 4 5 6 7 8 9 10 11 12. ಸೊ 12 ಅಂತ ಬರೆಯುತ್ತೆ. ನೆಕ್ಸ್ಟ್ ಸ್ಮಾಲ್, ಸ್ಮಾಲ್ ಎಷ್ಟಿದೆ ಅಂತ ಕೌಂಟ್ ಮಾಡ್ಕೊಳತ್ತೆ, ಅದನ್ನು ಇಲ್ಲಿ ಬರೆಯುತ್ತೆ. ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ, ಒಂದು ಮಗುಗೆ ಕಲರ್ಸ್ ನೋಡಿಕೊಂಡು ಅದರ ಬರೆಯೋಂಗಾಯಿತು. ಇನ್ನು ಒಂದು ಇಲ್ಲಿ ಎಷ್ಟು ಸ್ಟಾರ್ಗಳಿದೆ ಅಂತ ಕೌಂಟ್ ಮಾಡಿದಾಗ ಮಗು ಕೌಂಟಿಂಗೂ ಸಹ ಇಂಪ್ರೂವ್ ಆಗುತ್ತೆ. ನೆಕ್ಸ್ಟು ಫಸ್ಟ್ ತೋರಿಸಿದ್ನಲ್ಲ ರಿಪೀಟ್ ದ ಪ್ಯಾಟ್ರನ್, ಅದೇ ಥರದ್ದು ಇದೂ ಸಹ ಇನ್ನೊಂದು. ಸೊ ಇಲ್ಲಿ ಯಾವ್ಯಾವುದನ್ನು ಮಗು ಜಾಯಿನ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಈಗ ಇಲ್ಲೊಂದು ಬೋರ್ಡ್ ಶೇಪ್ ಕೊಟ್ಟಿದ್ದೀನಿ, ಅದನ್ನು ಸಹ ಮಗು ಮಾಡಬೇಕು. ಸೊ ಈ ಥರ ಮಾಡೋದ್ರಿಂದ ಬೋರ್ಡ್ ಮೇಲೆ ಟೀಚರ್ಸ್ ಏನು ಬರೀತಾರೋ ಅದನ್ನು ನೀಟಾಗಿ ಬರ್ಕೊಳ್ಳೋದನ್ನು ಸಹ ಮಗು ಕಲಿಯೋಕ್ಕೆ ಹೆಲ್ಪ್ ಆಗುತ್ತೆ. ಯಾಕಂದರೆ ಇಲ್ಲಿ ಎಲ್ಲಿಂದ ಯಾವ ಡಾಟ್ನ ಸೇರಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ, ಯಾವ ಕಡೆ ಹೇಗೆ ಮಾಡಬೇಕು ಅನ್ನೋದು ಅಷ್ಟು ಅಬ್ಸರ್ವೇಷನ್ ಮಗುಗಿದ್ದಾಗ ಬೋರ್ಡ್ ಮೇಲೆ ಏನಿರುತ್ತೆ ಅನ್ನೋದನ್ನು ಸಹ ಮಗುಗೆ ಗೊತ್ತಾಗುತ್ತೆ. ಸೊ ಇವೆಲ್ಲ ಬೇಸಿಕ್ ನಾವು ಮನೆಯಲ್ಲಿ ಕಲಿಸಲೇಬೇಕಾದಂತಹ ಥಿಂಗ್ಸ್ಗಳು. ನೆಕ್ಸ್ಟು ಶೇಪ್ಸ್. ಈಗಿನ ಸ್ಟಾರ್ಸ್ ಮಾಡಿದ್ದೆ, ಅಲ್ಲಿ ಓನ್ಲಿ ಸ್ಟಾರ್ನ ತಗೊಂಡು ನಾನು ಮಾಡಿದ್ದೆ. ಈಗಿಲ್ಲಿ ಏನಾಗಿದೆ, ಡಿಫ್ರೆಂಟ್ ಕಲರಲ್ಲಿ ನಾನು ಬೇರೆ ಬೇರೆ ಶೇಪ್ಸ್ಗಳನ್ನು ಮಾಡಿದ್ದೀನಿ. ಆ ಶೇಪ್ಸನ್ನ ಈಗ ಸ್ಕ್ವೇರು ಸರ್ಕಲ್ಲು ಸ್ಟಾರು ಟ್ರಯಾಂಗಲ್ ರೆಕ್ಟ್ಯಾಂಗಲ್ ಎಷ್ಟು ಇದೆ ಅನ್ನೋದನ್ನು ಮಗು ಕೌಂಟ್ ಮಾಡುತ್ತೆ, ಇಲ್ಲಿ ಬರೆಯುತ್ತೆ. ಸೇಮ್ ಇಲ್ಲಿ ಕೌಂಟ್ ಮಾಡಬೇಕಾದ್ರೂ ಮಗುಗೆ ಕೌಂಟಿಂಗ್ ಕಲಿಯುತ್ತೆ. ಜೊತೆಗೆ ಮಗುಗೆ ಒಂದು ಇನ್ನೊಂದು ಹೆಲ್ಪ್ ಏನು ಅಂದರೆ ನೋಡುತ್ತೆ ಅದು ಯಾವ್ಯಾವ ಶೇಪ್ಸ್ ಅನ್ನೋದು ಗೊತ್ತಾಗುತ್ತೆ, ಯಾವ್ಯಾವ ಕಲರ್ ಅಂತ ಐಡೆಂಟಿಫೈ ಮಾಡುತ್ತೆ. ಎಕ್ಸಾಂಪಲ್ಲು ನಾನು ಸರ್ಕಲ್ನ ಒಂದೇ ಕಲರಲ್ಲೇ ಮಾಡಿರೋದು, ಆವಾಗ ಮಗುಗೆ ಗೊತ್ತಾಯಿತು ಹೋ ಈ ಕಲರಲ್ಲಿ ಸರ್ಕಲ್ಗಳಿದೆ ಅನ್ನೋದು ಸಹ ಮಗುಗೆ ಗೊತ್ತಾಯಿತು. ನೆಕ್ಸ್ಟ್ ಒಂದು ಇದೊಂಥರ ಟ್ರಿಕ್ಕಿ ಮಕ್ಕಳಿಗೆ, ಬಟ್ ಅಷ್ಟೇ ಈಸಿ ಆಗಿರೋಂಥದ್ದು. ಇಲ್ಲಿ ನಂಬರ್ಸು ಲೆಟರ್ಸ್ನ ಬರೀಬೇಕು. ಇಲ್ಲಿ ನಾನು ನಂಬರ್ಸು ಲೆಟರ್ಸ್ನ ಮಿಕ್ಸ್ ಮಾಡಿ ಕೊಟ್ಟಿದ್ದೀನಿ, ಬೇಕು ಮಗು ಕನ್ಫ್ಯೂಸ್ ಆಗಲಿ ಅಂತಲೇ ಮೂರು ಕಲರಲ್ಲಿ ಮಾಡಿದ್ದೀನಿ. ಸೊ ದಟ್ ಮಗು ಏನೋ ಬೇರೆ ಬೇರೆ ಇದೆ ಅಂತ ಅಂದ್ಕೊಳ್ಳಿ ಅಂತ. ಆದರೆ ಅಲ್ಲಿ ಏನೂ ಇಲ್ಲ, ಅದೇ 8 to Z 1 to 20 ಕೊಟ್ಟಿರೋದು. ಆ ನಂಬರ್ಸ್ನ ಏನು ಮಾಡಿದ್ದೀನಿ, ಇಲ್ಲಿ 21 22 ಎಕ್ಸ್ಟ್ರಾ ಸೇರಿಸಿದ್ದೀನಿ, ಸೊ ದಟ್ ಹೊಸ ನಂಬರ್ಸ್ನ ಕಲೀಲಿ ಅಂತ. ಇಲ್ಲಿ ಹುಡುಕ್ತಾ ಹೋಗಬೇಕು. ಈಗ ಫಸ್ಟ್ 1, ಇಲ್ಲಿ 1 ಬರೆಯುತ್ತೆ. ಎ ಸಿ ಡಿ 2 9 G ನೋಡಿ, ಇಲ್ಲಿ ಮಗುಗೆ
ಕಷ್ಟ ಆಗ್ಬೋದು. ಸೊ ಇದನ್ನ ನೈನ್ ಅಂತ ಅನ್ಕೊಳ್ಬೇಕು, ಇದನ್ನ ಜಿ ಗೊತ್ತಾಗ್ಬೇಕು. ಸೊ ಈ ಎರಡರದ್ದು ಡಿಫ್ರೆನ್ಸ್ ಮಗುಗೆ ಗೊತ್ತಾಗ್ಬೇಕು, ಅದಕ್ಕೋಸ್ಕರನೇ ಈ ತರ ಮಾಡಿರೋದು. ಸೊ ಇಲ್ಲಿ ನೋಡಿ, ಸಿಕ್ಸ್ ಇ ಒಂದೇ ತರ ಅನ್ಸುತ್ತೆ ಮಗುಗೆ, ಮಿರರ್ ಇಮೇಜಸ್ ತರ ಫೀಲ್ ಆಗುತ್ತೆ. ಹಾಗಾಗಿ ಆಮೇಲೆ ಝಡ್ ಟೂ, ಇದನ್ನು ಮಕ್ಕಳು ಕನ್ಫ್ಯೂಸ್ ಮಾಡ್ಕೋತಾರೆ. ಅದೆಲ್ಲ ಆ ತರ ಕನ್ಫ್ಯೂಸ್ ಮಗು ಆಗ್ಬಾರ್ದು ಅಂತಾನೆ ಈ ತರದ ವರ್ಕ್ಶೀಟ್ ನ ರೆಡಿ ಮಾಡಿರೋದು. ಸೊ ದಟ್ ಮಗುಗೆ ಗೊತ್ತಾಗುತ್ತೆ ಯಾವ್ದಾದ್ ಹೇಗ್ ಬರುತ್ತೆ ಅನ್ನೋದು. ನೆಕ್ಸ್ಟ್ ಕೌಂಟ್ ಆಲ್ಫಾಬೆಟ್ಸ್ ಅಂತ. ಇಲ್ಲಿ ನೋಡಿ, ಇಲ್ಲಿ ಮೇನ್ ಆಗಿ ಮಗುಗೆ ಗೊತ್ತಾಗೋದು, ಇಲ್ಲಿ ಒಂದು ಆಲ್ಫಾಬೆಟ್ ನ ಬೇರೆ ಬೇರೆ ಕಲರ್ ಗಳಲ್ಲಿ ಬರ್ದಿದೀನಿ. ಈಗ ಎಕ್ಸಾಂಪಲ್ ಎ, ಇಲ್ಲಿ ಆರೆಂಜ್ ಕಲರ್ ಇದೆ, ಇಲ್ಲಿ ಗ್ರೀನ್ ಕಲರ್ ಅಲ್ಲಿ ಇದೆ. ಸೊ ದಟ್ ಮಗು ಇಲ್ಲಿ ಹುಡುಕಬೇಕಾದ್ರೆ ಒಂದೊಂದು ಕಲರ್ ಇದೆ ಅದಕ್ಕೆ. ಸೊ ಆವಾಗ ಕನ್ಫ್ಯೂಸ್ ಆಗ್ತಾ ಹೋಗುತ್ತೆ, ಇಲ್ಲಿ ಯಾವ ಕಲರ್ ನ ನಾನು ಹುಡುಕ್ಬೇಕು. ಈಗ ಐ ಇಲ್ಲೊಂದು ಕಲರ್ ಅಲ್ಲಿ ಕೊಟ್ಟಿದ್ದೀನಿ, ಇಲ್ಲಿ ಇನ್ನೂ ಒಂದು ಕಲರ್ ಕೊಟ್ಟಿದ್ದೀನಿ, ಇಲ್ಲೊಂದು ಕಲರ್ ಇದೆ. ಈಗ ಓನು ಅಷ್ಟೇ, ಇಲ್ಲೊಂದು ಕಲರ್, ಇಲ್ಲೊಂದು ಕಲರ್, ಕಲರ್ನೂ ಗೊತ್ತಾಗ್ಬೇಕು ಅದಕ್ಕೆ. ಕಲರೇ ಬೇರೆ, ಆಲ್ಫಾಬೆಟ್ಸೇ ಬೇರೆ ಅನ್ನೋದು ಕಾನ್ಸೆಪ್ಟ್ ಇಲ್ಲಿ ಗೊತ್ತಾಗುತ್ತೆ. ಸೊ ಈಗ ಇಲ್ಲಿ ಎ, ಎಲ್ಲಿ ಎಲ್ಲಿ ಎ ಇದೆ ಅಂತ ಫಸ್ಟ್ ಸರ್ಕಲ್ ಮಾಡಬೇಕು ಮಗು. ಫಸ್ಟ್ ಹುಡುಕ್ಬೇಕು ಇಲ್ಲಿಂದ ಎಲ್ಲೆಲ್ಲಿ ಎ ಇದೆ ಅಂತ ಸರ್ಕಲ್ ಮಾಡ್ತಾ ಹೋಗುತ್ತೆ. ಆಮೇಲೆ ಅದನ್ನ ಕೌಂಟ್ ಮಾಡಬೇಕು. ಕೌಂಟ್ ಮಾಡಿದಾಗ ಮಗುಗೆ ಗೊತ್ತಾಗುತ್ತೆ, ಓ ಇಲ್ಲಿ ಫೋರ್ ಎ ಇದೆ, ಡಿ ಎಷ್ಟಿದೆ, ಬಿ ಎಷ್ಟಿದೆ. ಇಲ್ಲಿ ಕನ್ಫ್ಯೂಸು ಆಗುತ್ತೆ, ಯಾಕಂದ್ರೆ ಒಂದೊಂದು ಕಲರ್ ಇದೆ. ಮೊದಲಾದ್ರೆ ಏನ್ ಮಾಡಿತ್ತು, ಕಲರ್ ಒಂದೇ ಕಲರ್ ಕೊಟ್ಟಿತ್ತು, ಆದ್ರೆ ಈಗ ಕಲರ್ ಬೇರೆ ಬೇರೆ ಇದೆ. ಹಾಗಾಗಿ ಮಗುಗೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ತುಂಬಾನೇ ಇದೆ. ನೆಕ್ಸ್ಟ್ ವರ್ಕ್ಶೀಟು, ತುಂಬಾ ವರ್ಕ್ಶೀಟ್ಗಳಿದೆ, ಸಾರಿ ಉಲ್ಟಾ ಇದೆ. ವಾಟ್ ಕಮ್ಸ್ ನೆಕ್ಸ್ಟ್, ಅದೇ ಪ್ಯಾಟ್ರನ್, ಸೇಮ್ ಪ್ಯಾಟ್ರನ್, ಇದು ಸ್ವಲ್ಪ ಈಸಿ ಆಗಿರುವಂತಹ ಪ್ಯಾಟ್ರನ್. ಸರ್ಕಲ್ ಸ್ಕ್ವೇರ್ ಸರ್ಕಲ್ ಸ್ಕ್ವೇರ್ ಸರ್ಕಲ್ ನೆಕ್ಸ್ಟ್ ಸ್ಕ್ವೇರ್ ರೆಕ್ಟ್. ಸೊ ಆ ತರಾನೇ ಒಂದಿಷ್ಟು ಪ್ಯಾಟ್ರನ್ಗಳು, ಸಿಂಪಲ್ ಆಗಿದೆ, ಶೇಪ್ಸ್ನು ಕಲಿಯುತ್ತೆ ಎಲ್ಲ. ನೆಕ್ಸ್ಟ್ ಕಂಪ್ಲೀಟ್ ದ ಶೇಪ್ಸ್, ಇಲ್ಲಿ ಮಗುಗೆ ಶೇಪ್ಸ್ನ ಕಂಪ್ಲೀಟ್ ಮಾಡೋದು ಒಂದು ಟ್ರಿಕ್, ಆ ಟ್ರಿಕ್ನು ಸಹ ಮಗು ಇಲ್ಲಿ ಕಲ್ತ್ಕೊಳ್ಳುತ್ತೆ. ಸೊ ಇಲ್ಲಿ ಅರ್ಧಂಬರ್ಧ ನಾವು ಡ್ರಾ ಮಾಡಿರೋದ್ರಿಂದ ಅದಕ್ಕೆ ಇನ್ನು ಮಿಕ್ಕಿದ್ ಹೇಗೆ ಮಾಡಬೇಕು ಗೊತ್ತಾಗುತ್ತೆ. ಸೊ ಇದು ಎಲ್ಲದಕ್ಕಿಂತ ಸ್ವಲ್ಪ ಇನ್ನೊಂಥರ ಡಿಫ್ರೆಂಟ್ ಆಗಿರೋದು. ಆಡ್ ಒನ್ ಏನು ಮಾಡ್ತಾ ಇದ್ವು ಅದರಲ್ಲೇ ಫೈಂಡ್ ಇಟ್ ಅಂತ ನಾನು ಹೆಡ್ಡಿಂಗ್ ಹಾಕ್ಕೊಂಡಿದ್ದೀನಿ. ಸೊ ಫೈಂಡ್ ಇಟ್ ಅಂದರೆ ಇಲ್ಲಿ ಈ ಸೈಡಲ್ಲಿ ನಾನು ಒಂದಿಷ್ಟು ಇಮೇಜ್ಗಳನ್ನು ಡ್ರಾ ಮಾಡಿದ್ದೀನಿ, ಆ ಥರದ್ದು ಇಮೇಜ್ಗಳು ಇಲ್ಲಿರುತ್ತೆ ವಿತ್ ಡಿಫ್ರೆನ್ಸ್, ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಈಗ ಇಲ್ಲಿ ಆರೋ, ಅದೇ ಥರ ಈ ಆರೋ ಇದೆ, ಇಲ್ಲಿ ನೋಡಿ ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗಿದೆ, ಬಟ್ ನೋಡೋದಕ್ಕೆ ಒಂದೇ ಥರ ಇದೆ. ಸೊ ಇದೇ ಥರ ಇರೋ ಯಾರದ್ದು ಇದು. ಈಗ ನೆಕ್ಸ್ಟ್ ಫ್ಲವರ್, ಈ ಫ್ಲವರ್ ಬೇರೆ ಥರ ಇದೆ, ಈ ಫ್ಲವರ್ ಬೇರೆ ಥರ ಇದೆ. ಈ ಫ್ಲವರು ಡೈರೆಕ್ಷನ್ ಸೇಮ್ ಇದೆ ಎರಡರದ್ದು, ಆದರೆ ಇದರಲ್ಲಿ ಮಧ್ಯದಲ್ಲಿ ಏನೋ ಇದೆ, ಇದ್ರಲ್ಲಿ ಮಾತ್ರ ಏನೂ ಇಲ್ಲ, ಇದು ಹೇಗಿದೆಯೋ ಹಾಗೆ ಇದೆ. ಸೊ ಇಲ್ಲಿ ನೆಕ್ಸ್ಟ್ ಈ ಆರೋ ಡೈರೆಕ್ಷನ್ ಹೇಗಿದೆ ಅದೇ ಥರ ಇದು ಒಂದಿದೆ ಇಲ್ಲೊಂದಿದೆ, ಆದರೆ ಇಲ್ಲಿ ಒಳಗಡೆ ಕಲರ್ ಫಿಲ್ ಆಗಿದೆ, ಹಾಗಾಗಿ ಇದಲ್ಲ, ಇದು ರಾಂಗ್ ಆಗುತ್ತೆ. ಸೊ ದಿಸ್ ಇಸ್ ದ ಆನ್ಸರ್. ಹಾಗೇನೆ ಬಟರ್ಫ್ಲೈ. ನೆಕ್ಸ್ಟು ಇದೊಂದು ಆರೋ ಥರಾನೇ, ಅಲ್ಲಿ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ, ನೋಡೋಕೆ ಒಂದೇ ಥರ ಅನಿಸಿದ್ರು ಆದರೆ ಈ ಥರ ಇರೋದು ಇದು. ಇದನ್ನು ಹುಡುಕ್ಬೇಕಾದ್ರೆ ಮಕ್ಕಳಿಗೆ ಸ್ವಲ್ಪ ಟ್ರಿಕ್ಕಿ, ನಮ್ಗಳಿಗೆ ಈಸಿ ಅನ್ನಿಸ್ಬೋದು ಬಟ್ ಮಕ್ಕಳಿಗೆ ಇದು ಟ್ರಿಕ್ಕಿ ಅನಿಸುತ್ತೆ. ಹಾಗೇನೆ ಇನ್ನೊಂದು ಆಡ್ವನ್ ನೋಟಲ್ಲೇ ಎ ಎ ಎ ಥರ ಬರ್ದಿದ್ದೀನಿ. ಸೊ ಎಲ್ಲದಕ್ಕೂ ಎ ಇಲ್ಲಿದೆ, ಒಂದಕ್ಕೆ ಮಾತ್ರ ಎಗೆ ಲೈನು ಮೇಲ್ಗಡೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇದೆಲ್ಲಾನು ಸರ್ಕಲ್ ಒಳಗಡೆ ಸ್ಕ್ವೇರ್ ಇದೆ, ಇದಕ್ಕೆ ಮಾತ್ರ ಸರ್ಕಲ್ ಒಳಗೆ ಸರ್ಕಲ್ ಇದೆ. ಇದನ್ನ ನೋಡಿ, ಇದು ಸ್ವಲ್ಪ ಟ್ರಿಕ್ಕಿ, ಎಲ್ಲದಕ್ಕೂ ಈ ಥರ ಲೈನ್ಸ್ ಹಾಕಿದ್ದೀನಿ, ಇದೊಂದಕ್ಕೆ ಮಾತ್ರ ಲೈನ್ಸ್ ಹೀಗೆ ಹಾಕಿದ್ದೀನಿ. ಸೊ ಅಲ್ಲಿನೇ ಮಗು ಕಣ್ಣು ಹಿಡಿಬೇಕು ಅದನ್ನು. ನೆಕ್ಸ್ಟ್ ಎಲ್ಲ ಸರ್ಕಲ್, ಇದೊಂದು ಸ್ಕ್ವೇರ್. ಇನ್ನು ಇಲ್ಲಿ ಎಲ್ಲಾನು ಮೌಂಟೇನ್ ಶೇಪ್ಸ್ ಅಥವಾ ಜಿಗ್ಜ್ಯಾಗ್, ಇದೊಂದಕ್ಕೆ ಮಾತ್ರ ಲೈನ್ ಲೈನ್ ಕೊಟ್ಟಿದ್ದೀನಿ. ಸೊ ಈ ಥರದ ವರ್ಕ್ಶೀಟ್ಗಳನ್ನು ಮಗು ಮನೆಯಲ್ಲೇ ನಾವು ಮಾಡಿಕೊಡೋದ್ರಿಂದ, ನಾನು ಇದನ್ನೆಲ್ಲಾನು ಒಂದ್ಸತಿ ಮಾಡಿದ್ದೀನಿ, ಇದನ್ನು ಮೋರ್ ದ್ಯಾನ್ 3 ಟೈಮ್ಸ್ 4 ಟೈಮ್ಸ್ ವೀಕ್ಲಿ ಒನ್ಸ್ ಆದರೂ ಈ ಥರದನ್ನು ಮಾಡಿಸ್ತೀನಿ. ಈ ಥರ ಶೀಟ್ ಪ್ರೊಟೆಕ್ಟರ್ಸ್ ಹಾಕಿರ್ತೀನಿ, ಸೊ ದಟ್ ಮಗುಗೆ ಒಂದೇ ದಿನ ಒಂದೇ ಥರ ಮಾಡೋದಕ್ಕೆ ಬೇಜಾರಾಗ್ಬೋದು, ಅಥವಾ ದಿನ ಒಂದನ್ನೇ ಮಾಡೋಕ್ಕೂ ಬೇಜಾರಾಗ್ಬೋದು. ಸೊ ಈ ಥರ ಮಾಡೋದ್ರಿಂದ ಮಗುಗೆ ನೋಡಿ ಈಸಿಯಾಗಿ ಕಲಿಯುತ್ತೆ. ಜೊತೆಗೆ ನನಗೆ ಬರ್ದಾಯ್ತು, ಬರ್ದಾದ ತಕ್ಷಣ ಏನು ಮಾಡ್ತೀನಿ, ಎರೇಸ್ ಮಾಡಿದರೆ ಆಯಿತು. ಸೊ ದಟ್ ಈಸಿಯಾಗಿ ಮಗು ಕಲ್ತ್ಕೊಳ್ಳುತ್ತೆ. ಇದಿಷ್ಟು ವಿಜುವಲ್ ಡಿಸ್ಕ್ರಿಮಿನೇಷನ್. ಇನ್ನು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು